ಗೂಗಲ್ ಮತ್ತು ಅಮೆಜಾನ್ ಕನ್ನಡದ ವಿರುದ್ಧವಾಗಿ ಮಾತಾಡಿದ್ದು ಆಯಿತು, ಇದೀಗ ಕ್ಷಮೆ ಕೇಳಿದ್ದು ಕೂಡ ಆಯಿತು. ಆದರೆ ಇಲ್ಲೊಬ್ಬ ಯುವಕ ತುಳು ಭಾಷೆ ಅಂದರೆ ತುಳು ಭಾಷೆಯ ಧ್ವಜ ಏನಿದೆ ಅದಕ್ಕೆ ಅವಮಾನವನ್ನು ಮಾಡಿದ್ದಾನೆ. ಹಾಗಾದರೆ ಏನು ನಡೆದಿದೆ? ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ನಡೆದಿದೆ? ಸಂಬಂಧಪಟ್ಟಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ತುಳುನಾಡಿನ ಧ್ವಜಕ್ಕೆ ಓರ್ವ ಅಪಮಾನವನ್ನು ಮಾಡಿರುವಂಥದ್ದು ಗೂಗಲ್ ಆಯಿತು, ಅಮೆಜಾನ್ ಕನ್ನಡ ಭಾಷೆಗೆ ಯಾವ ರೀತಿಯೊಂದು ಅವಮಾನ ಮಾಡಿತ್ತು, ನಂತರ ಕ್ಷಮೆ ಕೇಳಿತ್ತು, ಇದೀಗ ಓರ್ವ ಫೇಸ್ಬುಕ್ನಲ್ಲಿ ತುಳುನಾಡ ಧ್ವಜಕ್ಕೆ ಅವಮಾನವನ್ನು ಮಾಡಿದ್ದಾನೆ. ತುಳುನಾಡ ಧ್ವಜಕ್ಕೆ ಅವಮಾನಿಸಿದ್ದಾನೆ ಸೂರ್ಯ ಎನ್ನುವ ಯುವಕ. ತುಳುನಾಡಿನ ಚಪ್ಪಲಿ ಬಂದಿದೆ ಎಂದು ಫೇಸ್ಬುಕ್ನಲ್ಲಿ ಕಮೆಂಟ್ ಮಾಡಿದ್ದಾನೆ. ತುಳುನಾಡ ಧ್ವಜ ಬಣ್ಣ ಮತ್ತು ಚಿಹ್ನೆ ಇರುವಂತಹ ಒಂದು ಆ ನಮ್ಮ ಧ್ವಜ ಏನಿದೆ ಚಪ್ಪಲಿಗೆ ಅದನ್ನು ಹೋಲಿಕೆಯನ್ನು ಮಾಡಿದ್ದಾನೆ. ಫೇಸ್ಬುಕ್ನಲ್ಲಿ ಇದೀಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಟ್ರೋಲ್ ಪೇಜ್ಗಳಿರ್ಬೋದು, ತುಳುನಾಡ ಟ್ರೋಲ್ ಪೇಜ್ಗಳಲ್ಲೂ ಕೂಡ ಇದೀಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು. ಸೂರ್ಯ ಅನ್ನುವ ವ್ಯಕ್ತಿ ತುಳುನಾಡಿನ ಧ್ವಜಕ್ಕೆ ಅವಮಾನಿಸಿರುವಂಥದ್ದು ಫೇಸ್ಬುಕ್ನಲ್ಲಿ ಕಮೆಂಟ್ ಹಾಕಿ ಅವಮಾನವನ್ನು ಮಾಡಿದ್ದಾನೆ ಯುವಕ. ತುಳುನಾಡಿನ ಧ್ವಜಕ್ಕೆ ಚಪ್ಪಲಿಗೆ ಹೋಲಿಸಿದ್ದಾನೆ ಈ ಸೂರ್ಯ ಅನ್ನುವ ಯುವಕ. ಇವತ್ತು ತುಳುನಾಡು ಚಪ್ಪಲಿ ಬಂದಿದೆ ತೆಗೆದುಕೊಳ್ಳಿ ಅಂತ ಕಮೆಂಟ್ ಕೂಡ ಮಾಡಿದ್ದಾನೆ. ತುಳುನಾಡಿನ ಚಪ್ಪಲಿ ಬಂದಿದೆ ತೆಗೆದುಕೊಳ್ಳಿ ಅಂತ ಕಮೆಂಟ್ ಹಾಕಿ ಅಲ್ಲೊಂದು ಫೋಟೋ ಇದೆ, ಆ ಫೋಟೋವನ್ನು ಕೂಡ ತೋರಿಸಿ ಆ ಫೋಟೋವನ್ನು ಕಮೆಂಟ್ ಮಾಡಿದ್ದಾನೆ. ನಾಳೆ ತುಳುನಾಡ ಅಂದರೆ ಬೇಡದ ಒಂದು ಭಾಷೆಯಲ್ಲಿ ಆ ಇನ್ನೊಂದು ಫೋಟೋ ಬರುತ್ತೆ, ಅದನ್ನು ಕೂಡ ಆ ರೀತಿ ಹೇಳಿಕೊಂಡು ಇದೀಗ ತುಳುನಾಡಿನ ಧ್ವಜಕ್ಕೆ ಈತ ಅವಮಾನವನ್ನು ಮಾಡಿರುವಂಥದ್ದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಗೂಗಲ್ ಹಾಗೂ ಅಮೆಜಾನ್ ಕನ್ನಡ ಭಾಷೆಯ ವಿರುದ್ಧವಾಗಿ ಮಾತಾಡಿತ್ತು, ನಂತರ ಕ್ಷಮೆ ಕೂಡ ಕೇಳಿತ್ತು. ಇದರ ಬೆನ್ನಲ್ಲೇ ಇದೀಗ ಓರ್ವ ಸೂರ್ಯ ಅನ್ನುವ ಯುವಕ ಇದೀಗ ತುಳು ಭಾಷೆಗೆ ಅವಮಾನವನ್ನು ಮಾಡಿರುವಂಥದ್ದು, ಅದು ಕೂಡ ತುಳು ಭಾಷೆಯ ಧ್ವಜ ಏನಿದೆ ಆ ಧ್ವಜವನ್ನು ಚಪ್ಪಲಿಗೆ ಹೋಲಿಕೆ ಮಾಡಿದ್ದಾನೆ ಈತ. ತುಳು ಭಾಷೆಯ ಧ್ವಜ ಏನಿದೆ ಅದನ್ನು ಚಪ್ಪಲಿಗೆ ಹೋಲಿಕೆ ಮಾಡಿದ್ದಾನೆ. ಬೇಡದ ಒಂದು ಭಾಷೆಯನ್ನು ಬಳಸ್ಕೊಂಡು ಕಮೆಂಟನ್ನು ಮಾಡಿರುವಂಥದ್ದು. ಇವತ್ತು ತುಳುನಾಡಿನ ಚಪ್ಪಲಿ ಬಂದಿದೆ, ಹೋಗಿ ಅದನ್ನು ತೆಗೆದುಕೊಳ್ಳಿ ಅಂತ ಕಮೆಂಟ್ ಮಾಡಿದ್ದಾನೆ ಈತ. ಸೂರ್ಯ ಅನ್ನುವ ಯುವಕ ಫೇಸ್ಬುಕ್ನಲ್ಲಿ ಈ ರೀತಿ ಕಮೆಂಟ್ ಮಾಡಿರುವಂಥದ್ದು ಏನಾದರೂ ಅಂದರೆ ಜಗಳ ಆಗಿತ್ತ ಅಂದರೆ ಈತ ಕಡೆ ಅಂದರೆ ಆತ ಕನ್ನಡದಲ್ಲೇ ಕಮೆಂಟ್ ಮಾಡಿದ್ದಾನೆ, ಏನಾದರೂ ಜಗಳ ಆಗಿತ್ತ ಅದಕ್ಕೆ ಆ ಕಾರಣಕ್ಕೋಸ್ಕರ ಆ ರೀತಿ ಕಮೆಂಟ್ ಮಾಡಿದಾನ ಗೊತ್ತಿಲ್ಲ. ಆದರೆ ಈತನ ಕಮೆಂಟ್ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಇಡೀ ತುಳುವಾರಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈತನನ್ನು ಕೂಡಲೇ ಈತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ಇಡೀ ತುಳುವಾರು ಮಂಗಳೂರಿನವರೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಗೂಗಲ್ ಆಯಿತು, ಅಮೆಜಾನ್ ಆಯಿತು, ಕನ್ನಡ ಭಾಷೆಯ ವಿರುದ್ಧವಾಗಿ ಮಾತಾಡಿತ್ತು, ನಂತರ ಕ್ಷಮೆ ಕೂಡ ಕೇಳಿತ್ತು. ಅದರ ಬೆನ್ನಲ್ಲೇ ಇದೀಗ ಫೇಸ್ಬುಕ್ನಲ್ಲಿ ಸೂರ್ಯ ಎನ್ನುವ ಯುವಕ ತುಳುನಾಡಿನ ಧ್ವಜ ಏನಿದೆ ಆ ಧ್ವಜಕ್ಕೆ ಅವಮಾನವನ್ನು ಮಾಡಿದ್ದಾನೆ. ತುಳುನಾಡಿನ ಧ್ವಜವನ್ನು ಚಪ್ಪಲಿಗೆ ಹೋಲಿಕೆ ಮಾಡಿದ್ದಾನೆ ಯುವಕ. ಫೇಸ್ಬುಕ್ನಲ್ಲಿ ಇದೀಗ ಟ್ರೋಲ್ ಪೇಜ್ಗಳಿರ್ಬೋದು, ಇದೀಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು, ಇದೀಗ ಸೂರ್ಯನ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ತುಳುವರಿಂದ ಸೂರ್ಯನ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ತುಳುನಾಡ ಧ್ವಜಕ್ಕೆ ಅವಮಾನ ಆಗಿರುವಂಥದ್ದು, ಈ ನಿಟ್ಟಿನಲ್ಲಿ ಆತನ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ತುಳುವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ತುಳುನಾಡಿನ ಧ್ವಜಕ್ಕೆ ಅವಮಾನಿಸಿದ ಸೂರ್ಯ ಎಂಬ ಯುವಕ ಫೇಸ್ಬುಕ್ನಲ್ಲಿ ಕಮೆಂಟ್ ಮಾಡ್ತಾನೆ, ತುಳುನಾಡಿನ ಚಪ್ಪಲ್ ಬಂದಿದೆ ಹೋಗಿ ತೆಗೆದುಕೊಳ್ಳಿ ಅಂತ ಕಮೆಂಟ್ ಮಾಡ್ತಾನೆ. ನಂತರ ಬೇಡದ ಒಂದು ಭಾಷೆಯನ್ನು ಬಳಸ್ಕೊಂಡು ಈತ ಇನ್ನೊಂದು ಕಮೆಂಟ್ ಕೂಡ ಮಾಡ್ತಾನೆ. ಇದೀಗ ಈ ಕಮೆಂಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಕರಾವಳಿಗರು ಇದೀಗ ಈತನ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು.
ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕಳೆದ 3-4 ದಿನಗಳ ಹಿಂದೆ ಗೂಗಲ್ ಹಾಗೂ ಅಮೆಜಾನ್ ಕನ್ನಡ ಭಾಷೆಯ ವಿರುದ್ಧವಾಗಿ ಮಾತಾಡಿತ್ತು, ನಂತರ ಕ್ಷಮೆ ಕೂಡ ಕೇಳಿತ್ತು. ಈ ಬೆನ್ನಲ್ಲೇ ಇದೀಗ ಸೂರ್ಯ ಅನ್ನುವ ಯುವಕ ಇದೀಗ ತುಳು ಭಾಷೆಗೆ ಮತ್ತು ತುಳುನಾಡಿನ ಧ್ವಜಕ್ಕೆ ಅವಮಾನವನ್ನು ಮಾಡಿದ್ದಾನೆ. ತುಳುನಾಡ ಧ್ವಜದ ಚಿಹ್ನೆ ಇರುವಂತಹ ಏನು ಆ ಧ್ವಜ ಏನಿದೆ ಅದನ್ನು ಚಪ್ಪಲಿಗೆ ಹೋಲಿಕೆ ಮಾಡಿರುವಂಥದ್ದು, ನಂತರ ಬೇಡದ ಒಂದು ಭಾಷೆಯನ್ನು ಬಳಸ್ಕೊಂಡು ಈತ ಕೆಟ್ಟದಾಗಿ ಕಮೆಂಟನ್ನು ಮಾಡಿದ್ದಾನೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇಡೀ ಮಂಗಳೂರಿನವರು ಇದೀಗ ಈತನ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ತುಳುನಾಡಿನ ಧ್ವಜಕ್ಕೆ ಅವಮಾನಿಸಿದ ಸೂರ್ಯ ಎಂಬ ಯುವಕ ಇದೀಗ ಈತನ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಯಾವ ರೀತಿ ಗೂಗಲ್ ಅಮೆಜಾನ್ ಇರ್ಬೋದು ತಕ್ಷಣ ಕ್ಷಮೆಯನ್ನು ಕೇಳಿತ್ತು, ಈತ ಕ್ಷಮೆಯನ್ನು ಕೇಳಬೇಕು, ಜೊತೆಗೆ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ಟ್ರೋಲ್ ಪೇಜ್ಗರಿರ್ಬೋದು, ಇಡೀ ಕರಾವಳಿಗರು ಇದೀಗ ಆಕ್ರೋಶವನ್ನು ಮತ್ತು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಕಮೆಂಟ್ನ ಆ ಒಂದು ಫೋಟೋಸನ್ನು ನಾವೀಗ ತೋರಿಸ್ತೀವಿ ನಿಮಗೆ, ಏನು ಮಾಡಿದ್ದಾನೆ ಆತ ಅಂತ ಗಮನಿಸಬಹುದು. ಇದು ಇದು ಫೇಸ್ಬುಕ್ನಲ್ಲಿ ಆತ ಕಮೆಂಟ್ ಮಾಡಿರುವಂಥದ್ದು ಗಮನಿಸ್ಬೋದು ನೋಡಿ. ಈ ರೀತಿಯಾಗಿ ಕಮೆಂಟ್ ಮಾಡಿದ್ದಾನೆ, ದೃಶ್ಯಗಳಲ್ಲಿ ಬರ್ತಾ ಇದೆ. ಸೂರ್ಯ ಎನ್ ಕೆ ಅಂತ ಆತನ ಹೆಸರು ನೋಡಿ. ತುಳುನಾಡಿನ ಧ್ವಜ ಏನಿದೆ ಅದನ್ನು ಚಪ್ಪಲಿಗೆ ಹೋಲಿಕೆ ಮಾಡಿದ್ದಾನೆ, ದೃಶ್ಯಗಳಲ್ಲಿ ಗಮನಿಸ್ಬೋದು. ಇದು ತುಳು ಭಾಷೆಗೆ ಅದರದ್ದಾದ ಮಹತ್ವ ಇದೆ, ಎಲ್ಲ ಭಾಷೆ ಕೂಡ ಅದರದ್ದೇ ಆದ ಮಹತ್ವ ಇದೆ. ಆದರೆ ಇಲ್ಲಿ ಅವಮಾನ ಮಾಡುವಂಥದ್ದು ಸರಿಯಲ್ಲ. ಆದರೆ ಈತ ಏನು ಮಾಡಿದ್ದಾನೆ ಅಂದರೆ ಧ್ವಜಕ್ಕೆ ಅವಮಾನವನ್ನು ಮಾಡಿರುವಂಥದ್ದು ಗಮನಿಸಬಹುದು. ಚಪ್ಪಲಿಗೆ ಹೋಲಿಕೆಯನ್ನು ಮಾಡಿದ್ದಾನೆ ಈತ. ಇದೀಗ ಟ್ರೋಲ್ ಪೇಜ್ಗರು ಕೂಡ ಒಂದು ಪೋಸ್ಟನ್ನು ಬಳಸ್ಕೊಂಡು ಇದೀಗ ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲೇ ಹೋರಾಟವನ್ನು ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಇದು ಕಮೆಂಟ್ ಹಾಕಿದ್ದು, ಪೋಸ್ಟ್ ಅಲ್ಲ ಕಮೆಂಟ್, ಇದು ಕಮೆಂಟ್ನಲ್ಲಿ ಆದಂಥದ್ದಿದು. ಇದೀಗ ಟ್ರೋಲ್ ಪೇಜ್ನವರು ಇಂಥ ಪೋಸ್ಟನ್ನು ಬಳಸ್ಕೊಂಡು ಹೇಗೆ ಗೂಗಲ್ ಹಾಗೂ ಅಮೆಜಾನ್ ತಕ್ಷಣವೇ ಕ್ಷಮೆ ಕೇಳಿತ್ತೋ ಅದೇ ರೀತಿ ಯುವಕ ಕೂಡ ಕ್ಷಮೆ ಕೇಳಬೇಕು, ಜೊತೆಗೆ ಈತನ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಏನಾಗಿದೆ ಹಾಗಾದರೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಯುವ ತುಳುನಾಡು ರಿಜಿಸ್ಟರ್ ಕುಡ್ಲಾ, ಇದರ ಅಧ್ಯಕ್ಷರಾದಂತಹ ರೋಷನ್ ರೆನಾಲ್ಡ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರುವಂಥದ್ದು. ಸರ್ ನಮಸ್ತೆ. ಸರ್ ನಮಸ್ತೆ. ಏನಾಗಿದೆ, ಏನು ಕತೆ ನಿಮ್ಮ ಗಮನಕ್ಕೆ ಬಂದಿರಬಹುದು, ಇದೀಗ ದೊಡ್ಡ ಮಟ್ಟದ ಚರ್ಚೆಯಾಗಿದೆ, ಯಾಕೆ ಯಾರು ಯಾವ ರೀತಿಗಾಗಿ ಅಥವಾ ಯಾವ ಕಾರಣಕ್ಕಾಗಿ ಈ ರೀತಿ ಕಮೆಂಟ್ ಮಾಡಿದ್ದೇನೆ ಅಂತ? ಸರ್ ನಮಸ್ತೆ, ನಾನು ತುಳುಟೆ ಬಂತ. ಎಸ್ ಪಲ್ಲೆ 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 ದಾದವಂತ ಸೂರ್ಯ ಏನಕ್ಕೆ ಇಮೆ ಒಂದು ಸಂಘಟನೆಗೆ ಸೇರಿದೆ ಅಂತ ಸುದ್ದಿ. ಓಕೆ, ಆಯ್ನ ಎಂಕಲು ಲಿಸ್ಟ್ ದೈದ ಆಯ್ನ ಸ್ಕ್ರೀನ್ ಶಾಟ್ ದಕ್ಕೆ ಕೂಡ್ಲೆ. ಓಕೆ, ಎಂಕಲು ಆಯ್ನ ಅಂತ ಫಾಲೋ ಅಪ್ ಅಂತ ಹೋಯ ಅವನಿಗೆ ಆಯ್ನ ಮೊಬೈಲ್ ನಂಬರ್ ಮತ್ತೆ ತಿಕ್ಕಿನ ಎಂಕ್ಲೆ, ಬಟ್ ಎಂಗ್ಲು ಕಾಲ್ ಮಂತಂದಿಲ್ಲ, ಕಾಲ್ ಬ್ಲಾಕ್ ಲಿಸ್ಟ್ ಪಾಡ್ದೆ. ಓಕೆ ಓಕೆ, ಎಂಕಲು ಆಯ್ನ ಮಿತ್ ಇತ್ತ ಮಾತ ಎಂಗ್ಲ ಸಂಘಟನೆ ಇಡ್ದು ಆಯ್ನ ಮಿತ್ ಒಂಜಿ ಕೇಸ್ ಫೈಲ್ ಮಾಡ್ಬೋದು ಅಂದ್ ತೀರ್ಮಾನ ಬಂದ. ಓಕೆ, ಒಲ್ಪದಾಯ ಬಂದು ಗೊತ್ತಾಂಡ ವಿಷಯ ಅವೇ ಆಯ್ ಬ್ಯಾಂಗ್ಳೂರ್ ದೇ. ಓಕೆ, ಬಟ್ ಆಯ್ತು ಪ್ರಾಪರ್ ಓಲ್ ವರ್ಕ್ ಮಂತ್ ಅಂತ. ಓಕೆ, ಸೊ ಇತ್ತ ನನ್ನ ಆಯ್ನ
ಆಯಡ ಪಾತ್ರಡು ಒಂಜ ಆಯ ಸಾರಿ ಕೆನಡು ಓಕೆ ನಮ್ಮ ತುಳುನಾಡದ ದೈವದ ಕೊಡಿ ಅಡಿಟ್ಟು ಪುನಚ್ಚೈ ಒಂದು ಕೊಡಿ ಓಕೆ ಸೂರ್ಯ ಚಂದ್ರರ್ನ ಓಕೆ ಅವೇನೊಂಜಿ ಬಾರಿ ಮಲ್ಲ ಮಟ್ಟಡ ಅವನ ಪತ್ತೆ ಓಕೆ ಇತ್ತ ಆಯ ಕ್ಷಮೆ ಕೆನಡೆ ಓಕೆ ಒಂದು ಶುರುವತ್ತು ಓಕೆ ಸಾಧಾರಣ ಒಂಜಿ ವರ್ಷದಿಂತಿ ಮಕ್ಕಳು ಇತ್ತ ಕೂಡ ಸುರು ಮಂದಿರ್ ದುಂಬಿತ್ತುಂಡು ಎಂಗಲು ಅಕಲಮಿತ್ತು ಕರ್ಣನು ಕ್ರಮ ದೇತೊಂದ ದೈವಾರಾಧನೆ ನಿಂದನೆ ಈ ತುಳು ಭಾಷೆ ಒಂಜಿ ತುಳು ಪನ್ನಗ ಅವೇನೊಂಜಿ ಕನ್ನಡ ಮಸ್ತ್ ಅವಿನ್ ಪಂಡ್ರ ಟಿವಿ ಆತ್ ಗಲೀಜಿ ಮಂತ್ ಪಾತಿರನು ಅವಳ ಮತ್ತೊಂದೇ ತೆರು ತುಳು ನಾಡನ್ನು ತುಳು ಭಾಷೆ ರೋಷನ್ ಅದು ಕಮೆಂಟ್ ಪಾಡ್ರೆ ದಾದ ಕಾರಣ ನಿರ್ದುಂಬು ದಾದನ್ಲ ಇವನ ನಿಕ ದಾದಾಲ ಗಲಟೆ ಆತನ ನಿರ್ದುಂಬು ಕಮೆಂಟ್ ಇಟ್ಟು ದಾದನ್ಲ ಚೊರೆ ಪಟ್ಟದಾಲ ಆತನ ದಾದ ವಿಷಯ ಚೊರೆ ದಾಲೆ ಒಂದು ದಾದ ಆತನ ಪಟ್ಟ ಕೆಲವೊಂದು ಟ್ರೋಲ್ ಪೇತಿದ್ದು ಮರಿ ಅಮೆಝಾನ್ ದ ಅವು ಬೈತಿನಿ ಅಂತ ಪೋಸ್ಟ್ ಬಂದಿರ್ ಓಕೆ ಅವಿನ ಖಂಡಿಸ್ತಾತಿಲ್ಲ ಪೋಸ್ಟ್ ಬಂದಿರ್ ಮುಕ್ಲಿ ದಾದ ಆತನ ಬಂದಾಗ ಅವು ಅಮೆಝಾನ್ ದಕ್ಕಲು ಮಾಡ್ತೀನ ಗೂಗಲ್ ದಾಖಲು ಮರ ನೀ ಕನ್ನಡ ಭಾಷೆ ವಿಷಯ ಪಾರ್ತಿರ್ ಒಂದು ಮಕ್ಕಳು ದಾದ ನಮ್ಮ ಟ್ರೋಲ್ ಪೇಜ್ ದಾಖಲು ಪಾರ್ತು ತುಳುವೇರ ಕೋಡಿ ದಿಕ್ಕ ಆಸ್ತಿ ಕೋಡಿನ ಮತ್ತೆ ಪೋಸ್ಟ್ ಮಾಡುದು ಡಿಲೀಟ್ ಮಂತೆ ಪೇಪರ್ನಾಗ ನಮ್ಮ ತುಳುವೇರ್ ಹೊರ ಒಟ್ಟಾರ ಸುರು ಮಂತ ಎಕ್ಕಡದಿಂದ ಕಾಲ್ ಬರೋದು ಸುಮಾರ್ ಜನ ತೆರಿಪಾಯರ್ ಆಯ್ನ ಐಡಿ ಮತ್ತೆ ಟ್ರ್ಯಾಕ್ ಮಾಡ್ಬಾರ್ತೀವಿಯ ನಂಬರ್ಸ್ ತಿಕ್ಕಂಡ್ ಇತ್ತ ಕಾಲ್ ಪಿಕ್ ಮಂತೊಂದಿಚ್ಚೆ ಓಕೆ ಸಮಯಕ್ಕೆ ನೋಡು ಓಕೆ ನಿಕಲ್ನ ದುಮ್ಮುದ ಕ್ರಮದಾದ ದುಮ್ಮುದ ಕ್ರಮ ಅವೇ ಆ ತಮಕ್ಕೆ ಏನಿದ್ದೀಡ ಓಕೆ ಆಯ್ನ ಮೆತ್ತಿ ಕಾನೂನು ಹೋರಾಟ ಓಕೆ ಓಕೆ ಅವನು ಖಂಡಿತವಾದ ಮಂತ್ ಹೋಯ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಂಗ್ಲೂ ಪಾತಿರ್ನೆ ಓಕೆ ಸೊಲ್ ಮೇಲು ಓಕೆ ಇರಗ್ಲ ಎಸ್ ಗಮನಿಸ್ಬೇಕು ಇದು ಯುವ ತುಳುನಾಡಿನ ರಿಜಿಸ್ಟರ್ ಕುಟ್ಲಾ ಇದರ ಅಧ್ಯಕ್ಷರಾದಂಥ ರೋಷನ್ ರೇನೋಡ್ ಮಾತಾಡಿರುವಂಥದ್ದು ಬೆಳಗಿನ ಜಾವದಲ್ಲಿ ಕಮೆಂಟನ್ನು ಇವರು ಗಮನಿಸಿದ್ದಾರೆ ಇವರ ಗಮನ ಕೂಡ ಬಂದಿದೆ ಯಾವುದೇ ಕಾರಣ ಕೂಡ ಗಲಾಟೆಗಳಾಗಿಲ್ಲ ಅಂತೆ ಯಾವುದೊಂದು ಕಾರಣಕ್ಕೆ ಅವ ಹಾಕಿದ್ದಾನೆ ಅದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅವನು ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ ಅಂತೆ ಇದು ಗಮನಿಸಬೇಕಾದಂಥ ವಿಚಾರ ಆಗಿರುವಂಥದ್ದು ಯಾಕಂದರೆ ಇದಕ್ಕಿಂತ ಮುಂಚೆ ಕೂಡ ದೈವಾರಾಧನೆಗಿರಬಹುದು ಕೆಲವೊಂದು ನಿಂದನೆಗಳೆಲ್ಲ ಆಗ್ತಾ ಇತ್ತು ಆ ಸಮಯದಲ್ಲಿ ಹೋರಾಟಗಳಾಗ್ತಾ ಇತ್ತು ಆದರೆ ಇದೀಗ ಮತ್ತೆ ಮತ್ತೆ ರಿಪೀಟ್ ಆದರೆ ಮಂಗಳೂರಿನವರು ಕೂಡ ಕರಾವಳಿಗರು ಕೂಡ ಅದನ್ನು ಸುಮ್ಮನೆ ಕೂತು ನೋಡೋಕ್ಕೆ ಅಲ್ಲಿ ಯಾರೂ ಕೂಡ ಅದನ್ನು ಸಹಿಸೋದಿಲ್ಲ ಕೂಡ ಈ ರೀತಿಯಾಗಿ ಅವಮಾನ ಮಾಡುವಂಥದ್ದು ಇದೀಗ ನಡೀತಾ ಇದೆ ಮುಂದುವರಿತಾ ಇರುವಂಥದ್ದು ಎಲ್ಲ ಭಾಷೆಗಳು ಕೂಡ ಅದರದ್ದೇ ಆದ ಮಹತ್ವ ಇದೆ ಎಲ್ಲದಕ್ಕೂ ಕೂಡ ಗೌರವವನ್ನು ಕೊಡ್ತಾ ಇದ್ದಾರೆ ಆದರೆ ಇಲ್ಲಿ ಭಾಷೆಗಳ ಜೊತೆಗೆ ಯಾವುದೇ ಕಾರಣ ಕೂಡ ಜಗಳ ಆಗಬಾರ್ದು ಅಂತ ನಾವು ಪ್ರತಿ ಸಾರಿ ಕೂಡ ಹೇಳ್ತಾ ಇರ್ತೀವಿ ಆದರೆ ಇದೀಗ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುವಂಥದ್ದು ಒಂದು ಧ್ವಜಕ್ಕೆ ಆ ಧ್ವಜವನ್ನು ಚಪ್ಪಲಿಗೆ ಹೋಲಿಕೆ ಮಾಡಿದರೆ ಖಂಡಿತ ಯಾರೂ ಕೂಡ ಸಹಿಸೋದಿಲ್ಲ ಇದು ತುಂಬ ಅಕ್ಷಮ್ಯ ಇದು ಖಂಡಿತ ಇದನ್ನು ಯಾವುದೇ ಕಾರಣ ಕೂಡ ಯಾರೂ ಈ ರೀತಿಯಾಗಿ ಮಾಡಬಾರ್ದು ಎಲ್ಲ ಭಾಷೆಯು ಕೂಡ ಅದರದೇ ಆದ ದೊಡ್ಡ ಮಟ್ಟದ ಮಹತ್ವ ಇದೆ ಗೌರವ ಕೊಡ್ತಾರೆ ಅಷ್ಟು ಮಹತ್ವವನ್ನು ಕೊಡ್ತಾರೆ ವ್ಯಾಲ್ಯೂ ಇದೆ ಈ ರೀತಿಯಾಗಿ ಒಂದು ಧ್ವಜಕ್ಕೆ ಅವಮಾನವನ್ನು ಮಾಡಬಾರ್ದು ಗಮನಿಸಬೇಕು ಇದು ಸುಮಾರು 3-4 ದಿನಗಳ ಹಿಂದೆ ಗೂಗಲ್ ಹಾಗೂ ಅಮೆಝಾನ್ ಏನಿದೆ ಕನ್ನಡದ ವಿರುದ್ಧವಾಗಿ ಒಂದು ಅಮೆಝಾನ್ ಇದೊಂದು ಪೋಸ್ಟ್ ಮಾಡುತ್ತೆ ನಂತರ ಒಂದು ಫೋಟೋಸನ್ನು ವೈರಲ್ ಮಾಡುತ್ತೆ ಗೂಗಲ್ ಒಂದು ರೀತಿಯಲ್ಲಿ ಅವಮಾನವನ್ನು ಮಾಡುತ್ತೆ ಈ ಸಂದರ್ಭದಲ್ಲಿ ತಕ್ಷಣವೇ ಗೂಗಲ್ ಹಾಗೂ ಅಮೆಝಾನ್ ಕ್ಷಮೆಯನ್ನು ಕೇಳುತ್ತೆ ಇದೀಗ ಇದರ ಬೆನ್ನಲ್ಲೇ
ಫೇಸ್ಬುಕ್ ನಲ್ಲಿ ಸೂರ್ಯ ಆತನ ಫೇಸ್ಬುಕ್ ನ ಹೆಸರು ಸೂರ್ಯ ಎನ್ಕೆ ಅಂತ ಇದೆ ಸೂರ್ಯ ಅನ್ನುವ ಬೆಂಗಳೂರಿನವ ಅಂತ ಈಗ ಗೊತ್ತಾಗಿರುವಂತದಂತೆ ಈತ ಏನು ಮಾಡಿದನಂದ್ರೆ ಯಾವುದೇ ಅಲ್ಲಿ ಗಲಾಟೆಗಳು ಯಾವುದು ನಡೆಯಲಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವುದೇ ಗಲಾಟೆಗಳು ಕೂಡ ನಡೆದಿಲ್ಲ ಅಂತೆ ಯಾಕೆ ಹಾಕಿದ ಅಂತ ಗೊತ್ತಿಲ್ಲ ತಕ್ಷಣ ಆ ಒಂದು ಆ ರೀತಿ ಆತ ಅವನೇ ಎಡಿಟ್ ಮಾಡಿದ ಏನು ಕತೆ ಅಂತ ಗೊತ್ತಿಲ್ಲ ಚಪ್ಪಲಿಗೆ ಹೋಲಿಕೆಯನ್ನ ಮಾಡಿದ್ದಾನೆ ತುಳುನಾಡಿನ ಧ್ವಜ ಏನಿದೆ ಅದನ್ನ ಚಪ್ಪಲಿಗೆ ಹೋಲಿಕೆ ಮಾಡಿರುವಂತದ್ದು ಬೆಳಗಿನ ಜಾವದಲ್ಲಿ ಈ ಕಾಮೆಂಟ್ ಅನ್ನು ಈ ಕಾಮೆಂಟ್ ಎಲ್ಲರ ಗಮನಕ್ಕೆ ಬಂದಿರುವಂತದ್ದು ಇದೀಗ ಕರಾವಳಿ ಭಾಗದ ಎಲ್ಲ ಟ್ರೋಲ್ ಪೇಜ್ಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟ ಕೇಳಿದಿದ್ದಾರೆ ಎಲ್ಲ ಭಾಷೆಗೂ ಕೂಡ ಅದರದಾದ ಮಹತ್ವ ಇದೆ ಗೌರವ ಇದೆ ವ್ಯಾಲ್ಯೂ ಕೊಡ್ತಾರೆ ಭಾಷೆ ಭಾಷೆಗಳ ನಡುವೆ ಯಾವುದೇ ರೀತಿ ಜಗಳ ಆಗಬಾರದು ಅಂತ ಮತ್ತೆ ಮತ್ತೆ ಸಾರಿ ಸಾರಿ ನಾವು ಹೇಳ್ತಾ ಇರ್ತೀವಿ ಇದು ಹೊಸದೇನಲ್ಲ ಇದಕ್ಕಿಂತ ಮುಂಚೆ ಕೂಡ ಕರಾವಳಿ ಭಾಗದಂತ ದೈವಾರಾಧನೆ ಇರಬಹುದು ನಿಂದನೆಗಳ ಆಗ್ತಾ ಇತ್ತು ಅದನ್ನ ಸಹಿಸಿಕೊಂಡು ಕೂತ್ರಲ್ಲ ಎಲ್ಲರೂ ಕೂಡ ಅದಕ್ಕೆ ಮತ್ತೆ ಮತ್ತೆ ಕೊಡ್ತಾ ಇರುವಂತ ಪ್ರಶ್ನೆಯನ್ನ ಕೊಡ್ತಾ ಇದ್ದಾರೆ ಮತ್ತೆ ಇದಕ್ಕೆ ನೀವು ಉತ್ತರ ಕೊಡಿ ಅಂತ ಪ್ರಶ್ನೆ ಕೊಡ್ತಾ ಇದ್ದಾರೆ ಅದಕ್ಕೆ ಈಗ ಎಲ್ಲರೂ ಕೂಡ ಇಡೀ ಮಂಗಳೂರು ಇದೀಗ ಈತನ ವಿರುದ್ಧ ಕಾನೂನು ಕ್ರಮ ಆಗಬೇಕು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ಹೋರಾಟಕ್ಕೆ ನಿಂತಿದ್ದಾರೆ ಇದು ಈ ಪೋಸ್ಟ್ ಇದೆಯಲ್ಲ ಇದು ಟ್ರೋಲ್ ಪೇಜ್ಗಳ ನಂತರ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆ ಪೋಸ್ಟ್ ಹಾಕಿರುವಂತದ್ದು ಇದು ಫೇಸ್‌ಬುಕ್ ಅಲ್ಲಿ ಇರುವಂತ ಕಮೆಂಟ್ ಇದನ್ನ ಗಮನಿಸಿ ಇದು ಫೇಸ್‌ಬುಕ್ ಅಲ್ಲಿ ಆತ ಮಾಡಿರುವಂತ ಕಮೆಂಟ್ ಈ ರೀತಿಯಾಗಿ ಮಾಡಬಾರದು ಪ್ರತಿಯೊಂದು ಭಾಷೆಗೂ ಅದರದಾದ ಮಹತ್ವ ಇದೆ ವ್ಯಾಲ್ಯೂ ಕೊಡ್ತಾರೆ ಗೌರವ ಇದೆ ಎಲ್ಲರೂ ಗೌರವದಿಂದ ನೋಡ್ತಾ ಇರ್ತಾರೆ ಆದರೆ ಈ ರೀತಿಯಾಗಿ ಮಾಡುವಂತದ್ದು ಅಕ್ಷಮ್ಯ ಅಪರಾಧ ಆಗಬಾರದು ಅಂತ ಇನ್ನು ಇದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆ ಟ್ರೋಲ್ ಪೇಜ್ ನ ಅಡ್ಮಿನ್ ಆಗಿರುವಂತ ಕಾರ್ತಿಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಒಂದು ಸರ್ ನಮಸ್ತೆ 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 ಕಾರ್ತಿಕ್ ಅವರೇ ಏನು ನಡೆಯಿತು ನಿಮ್ಮ ಗಮನಕ್ಕೆ ಯಾವಾಗ ಬಂತು ಇದಕ್ಕಿಂತ ಮುಂಚೆ ಆ ಕಮೆಂಟ್ ನಲ್ಲಿ ಏನಾದರೂ ಜಗಳಗಳೇನಾದರೂ ನಡೆದಿದ್ಯಾ ಹೇಗೆ ಏನು ಕತೆ ಇಲ್ಲ ಹಾಗೇನಾಗ್ಲಿಲ್ಲ ಅಂದ್ರೆ ಅವ ಕಮೆಂಟ್ ಮಾಡಿದ ತಕ್ಷಣ ನಮ್ಮನ್ನು ಕೆಲವರು ಟ್ಯಾಗ್ ಮಾಡಿದ್ರು ಅದರಲ್ಲಿ ಆ ಪೋಸ್ಟ್ ಕಡೆ ಟ್ಯಾಗ್ ಮಾಡಿ ಓಕೆ ನಾವು ಹೋಗಿ ನೋಡುವಾಗ ಆ ಕಮೆಂಟ್ ಏನಿದೆ ಅದು ಅವನು ಡಿಲೀಟ್ ಮಾಡಿದ್ದ ಓಕೆ ಬಟ್ ಆ ಕಮೆಂಟ್ ಇದು ಸ್ಕ್ರೀನ್ ಶಾಟ್ಸ್ ಆಲ್ಮೋಸ್ಟ್ ಎಲ್ಲರೂ ಸಹ ತೆದ್ದಿದ್ರು ನನಗೆ ಸೆಂಡ್ ಮಾಡಿದ್ರು ತುಂಬಾ ಜನ ಓಕೆ ಆಮೇಲೆ ಯಾವಾಗ ನಾನು ಅವನಿಗೆ ಅವನ ನಂಬರ್ ಅನ್ನು ನನಗೆ ಅಂದ್ರೆ ಅವನದೊಂದು ಮ್ಯೂಚುವಲ್ ಫ್ರೆಂಡ್ ಆಗಿ ಯಾರೋ ಒಬ್ರು ಇದ್ರು ಫೇಸ್ಬುಕ್ ಅಲ್ಲಿ ಓಕೆ ಕಾಂಟ್ಯಾಕ್ಟ್ ಮಾಡಿ ಅವರ ಬಳಿಯಿಂದ ನಾನು ಅವರ ನಂಬರ್ ಏನಿದೆ ಆ ನಂಬರ್ ಅನ್ನು ಎರಡು ನಂಬರ್ ಇದೆ ಅವನದ್ದು ಫೇಸ್ಬುಕ್ ಅಲ್ಲಿ ಕಲೆಕ್ಟ್ ಮಾಡಿ ಅವನಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದ ತಕ್ಷಣ ಅವ ಕಟ್ ಮಾಡಿದೆ ಆಮೇಲೆ ಬ್ಲಾಕ್ ಮಾಡಿದ ಓಕೆ ಅವರನ್ನ ಸಂಪರ್ಕ ಮಾಡೋಕೆ ಏನಾದ್ರೂ ಟ್ರೈ ಮಾಡಿದ್ರೆ ನೀವು ನಂತರ ಅದೇ ಅದೇ ಅಂದ್ರೆ ಅಂದ್ರೆ ಅವನು ಯಾರಂತ ಅಂದ್ರೆ ಅವನ ನಿಜವಾದ ಹೆಸರು ಏನಂತ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಅದರಲ್ಲಿ ಏನಿದೆ ಫೇಸ್ಬುಕ್ ಪೋಸ್ಟ್ ಅಲ್ಲಿ ಏನು ಸೂರ್ಯ ಎಂಕೆ ಅಂತ ಏನಾಕಿದ್ದಾನೆ ಫೇಕ್ ಅಕೌಂಟ್ ಅದು ಗೊತ್ತಾಯ್ತು ಅದು ಗೊತ್ತಾಯ್ತು ನಿಮಗೆ ಅಕೌಂಟ್ ಅಂತ ಅಂದ್ರೆ ಅವನ ಹೆಸರು ನಿಜವಾಗ್ಲೂ ಅದೇ ಅಲ್ವ ಅಂತ ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಈಗ ಓಕೆ ನಂಬರ್ ಅಲ್ಲಿ ರೂ ಕಾಲರ್ ಅಲ್ಲಿ ಏನೋ ಬೇರೆ ಹೆಸರು ಬಂದಿತ್ತಾಗ ಓಕೆ ಯಾವ ಯಾವ ಸಮಯದಲ್ಲಿ ನಿಮ್ಮ ನಿಮಗೆ ಗಮನಕ್ಕೆ ಬಂದದ್ದು ನನಗೆ ಒಂದು ಮಧ್ಯಾಹ್ನ ಆಗುವಾಗ ಓಕೆ ಇದಕ್ಕಿಂತ ಮುಂಚೆ ಏನಾದರೂ ಇದನ್ನ ಗಮನಿಸಿದರೆ ಈತ ಏನಾದರೂ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದ ಬೇಡದ ಪೋಸ್ಟ್ ಗಳೇನಾದ್ರೂ ಹಾಕ್ತಾ ಇದ್ನ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಅವನದ್ದು ಫಸ್ಟ್ ಟೈಮ್ ನೋಡ್ತಿರೋದು ಕಮೆಂಟ್ ಅಂದ್ರೆ ಅದು ಸಹ ಫೇಸ್ಬುಕ್ ಅಲ್ಲಿ ಓಕೆ ಅಂದ್ರೆ ಯಾವ ರೀತಿ ಅಂತ ಹಾಕಿದ ತಕ್ಷಣ ನಾವೇನು ಕಾಲ್ ಮಾಡಿದ್ವಿ ಕಾಲ್ ಮಾಡಿದ ನಂತರ ಅವ ಏನಿದೆ ಅವನ ಒರಿಜಿನಲ್ ಅಕೌಂಟ್ ಏನಿದೆ ಅಂದ್ರೆ ಸೂರ್ಯ ಅಕೌಂಟ್ ಡಿಆಕ್ಟಿವೇಟ್ ಮಾಡಿದಾನೆ ಅಂದ್ರೆ ಡಿಲೀಟ್ ಮಾಡಿದ್ದಾನೆ ಡಿಲೀಟ್ ಅಕೌಂಟ್ ಅನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾನೆ ಈಗ ಈಗ ಅಕೌಂಟ್ ಅನ್ನು ಡಿಲೀಟ್ ಮಾಡಿದ್ದಾನೆ ಓಕೆ ಸ್ಕ್ರೀನ್ಶಾಟ್ಸ್ ಮಾತ್ರ ಓಕೆ ಸೋ ಇದೀಗ ನಿಮ್ಮ ಮುಂದಿನ ಕ್ರಮ ಏನು ಅಂತ ಅದೇ ಮುಂದಿನ ಕ್ರಮ ಅಂದ್ರೆ ನಾವೀಗ ಏನಿದೆ ನಾನು ನನ್ನ ಕಡೆಯಿಂದ ಆಗುವಷ್ಟು ನಾನೇನು ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೇನೆ ಎಲ್ಲರೂ ಸಹ ಸಪೋರ್ಟ್ ಮಾಡ್ತಿದ್ದಾರೆ ಆದಷ್ಟು ಶೇರ್ ಮಾಡ್ತಿದ್ದಾರೆ ಏನು ಅಂದ್ರೆ ನಮ್ಮ ಸಂಘಟನೆಗಳಾಗಿರ್ಬೋದು ಅಥವಾ ಏನು ಒಂದು ಇನ್ಫ್ಲುಯೆನ್ಸ್ ಯಾರು ಮಾಡ್ತಾರೆ ಅವರೆಲ್ಲ ಸೇರಿ ಅವನ ಬಗ್ಗೆ ಒಂದು ಲೀಗಲ್ ಆಗಿ ಕ್ರಮ ತಗೊಳ್ಬೇಕಂತ ನಮ್ಮ ಅಭಿಪ್ರಾಯ ಅಷ್ಟೇ ಓಕೆ ಓಕೆ ಥ್ಯಾಂಕ್ ಯು ಕಾರ್ತಿಕ್ ಚನಂಜಯ್ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಇದು ಟ್ರೋಲ್ ಬೇಜಿಗರೊಬ್ರು ತಕ್ಷಣ ಇವರು ಏನು ಮಾಡಿದ್ದಾರೆ ಇವರು ಗಮನಕ್ಕೆ ಬಂದ ತಕ್ಷಣ ನೋಡಿ ಇದು ಅವರು ತಕ್ಷಣ ಪೋಸ್ಟ್ ಮಾಡಿದಂಥ ಪೋಸ್ಟ್ ಗಮನಿಸುವ ದೃಶ್ಯಗಳು ಗಮನಿಸ್ತಾ ಇದೆ ಇದು ಅವರು ಟ್ರೋಲ್ ಪೇಜ್ನವರು ಮಾಡಿರುವಂಥ ಪೋಸ್ಟ್ ಅದು ಇದು ಏನು ರೋಷನ್ ರೆನಾಲ್ಡ್ ಹೇಳಿದಾಗೆ ಏನು ಯುವ ತುಳುನಾಡು ರಿಜಿಸ್ಟರ್ ಕುಡ್ಲಾ ಇದರ ಅಧ್ಯಕ್ಷರಾದಂಥ ರೋಷನ್ ರೆನಾಲ್ಡ್ ಹೇಳಿದಾಗೆ ಇದಕ್ಕಿಂತ ಮುಂಚೆ ತುಂಬ ಇದೇ ರೀತಿಯ ಅವಮಾನಗಳೆಲ್ಲ ಆಗ್ತಾ ಇತ್ತು ಸಹಿಸ್ಕೊಂಡು ನಾವು ಕೂಡ ಕೂತ್ವಿ ಅಂತ ಹೇಳಿದ್ದಾರೆ ಮತ್ತೆ ಮತ್ತೆ ಇದು ರಿಪೀಟ್ ಆದರೆ ಸಹಿಸ್ಕೊಂಡು ಕೂರೋಕೆ ಆಗೋದಿಲ್ಲ ಅಂತ ರೋಷನ್ ರೆನಾಲ್ಡ್ ಹೇಳಿರುವಂಥದ್ದು ಗಮನಿಸಬೇಕು ಇದು ಇದಕ್ಕಿಂತ ಮುಂಚೆ ಕೂಡ ನಾನು ಹೇಳ್ತಾ ಇದ್ದೆ ಪ್ರತಿ ಬಾರಿ ಕೂಡ
ಈ ದೈವಾರಾಧನೆಗಿರ್ಬೋದು ತುಳು ಭಾಷೆಗಿರ್ಬೋದು ಒಂದು ರೀತಿಯಲ್ಲಿ ಅವಮಾನವನ್ನು ಮಾಡ್ತಾ ಇದ್ರು, ಸಹಿಸ್ಕೊಂಡ್ರು ಎಲ್ಲರೂ ಕೂಡ ಕೂತರು. ಆದರೆ ಈ ಸಮಯದಲ್ಲಿ ಮತ್ತೆ ಮತ್ತೆ ರಿಪೀಟ್ ಆದರೆ ಸಹಿಸ್ಕೊಂಡು ಕೂರೋಕೆ ಆಗೋದಿಲ್ಲ ಯಾರಿಗೂ ಕೂಡ. ಹಾಗಾಗಿ ಇದೀಗ ಇಡೀ ಮಂಗಳೂರವರು ಇಡೀ ಕರಾವಳಿಗರು ಏನು ಮಾಡಿದ್ದಾರೆ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆತ ಒಂದ ಆತ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದರೆ ಆತನ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಈಗ ಎಲ್ಲರೂ ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಇದು ಫೇಸ್ಬುಕ್ನಲ್ಲಿ ಸೂರ್ಯ ಎನ್ ಕೆ ತುಳುನಾಡಿನ ಧ್ವಜ ಏನಿದೆ ಅದಕ್ಕೆ ಅವಮಾನ ಮಾಡಿರುವಂಥದ್ದು.